ಓ ಸಂತರೇ ಪ್ರಾರ್ಥಿಸಿರಿ ನಮಗಾಗಿ. ನಮಸ್ತೆ ವೀಕ್ಷಕರೇ, ಡ್ರೀಮ್ಸ್ ಸುಳ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವ ದಿನದ ಸಂತ ಕಾರ್ಯಕ್ರಮದಲ್ಲಿ ಈ ದಿನದ ಸಂತ ಸೈಂಟ್ ಜಾನ್ ಯುಡೆಸ್. 17ನೇ ಶತಮಾನದ ಫ್ರೆಂಚ್ ಪಾದ್ರಿಯಾದ ಸೈಂಟ್ ಜಾನ್ ಯುಡೆಸ್ ಕ್ಯಾಥೋಲಿಕ್ ಚರ್ಚ್ ಅನ್ನು ಪುನರುಜ್ಜೀವನಗೊಳಿಸಲು ಮತ್ತು ಯೇಸುವಿನ ಪವಿತ್ರ ಹೃದಯ ಮತ್ತು ಮೇರಿಯ ಇಮ್ಯಾಕ್ಯುಲೇಟ್ ಹಾರ್ಟ್ಗೆ ಆಳವಾದ ಭಕ್ತಿಯನ್ನು ಬೆಳೆಸಲು ತನ್ನ ಜೀವನವನ್ನು ಮುಡಿಪಾಗಿಟ್ಟರು. ನವೆಂಬರ್ 14, 1601 ನಾರ್ಮಂಡಿ ಫ್ರಾನ್ಸ್ನಲ್ಲಿ ಜನಿಸಿದ ಜಾನ್ ಯುಡೆಸ್ 1625 ದೀಕ್ಷೆ ಪಡೆದರು. ಅವರು ಪ್ರಸಿದ್ಧ ಬೋಧಕ, ಹಿಮ್ಮೆಟ್ಟುವಿಕೆ ಮಾಸ್ಟರ್ ಮತ್ತು ತಪ್ಪೊಪ್ಪಿಗೆದಾರರಾದರು. ಪಾದ್ರಿಗಳನ್ನು ಸುಧಾರಿಸಲು ಮತ್ತು ಅಧಿಕೃತ ಆಧ್ಯಾತ್ಮಿಕತೆಯನ್ನು ಉತ್ತೇಜಿಸಲು ಪ್ರಯತ್ನಿಸಿದರು. 1643 ಅವರು ಜೀಸಸ್ ಮತ್ತು ಮೇರಿ ಯುಡಿಸ್ಟ್ ಸಭೆಯನ್ನು ಸ್ಥಾಪಿಸಿದರು, ಸೆಮಿನರಿಗಳನ್ನು ಸ್ಥಾಪಿಸಿದರು ಮತ್ತು ದೇವತಾಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಮೇಲೆ ಪ್ರಭಾವಶಾಲಿ ಕೃತಿಗಳನ್ನು ಬರೆಯುತ್ತಾರೆ. ಅವರ ಪ್ರಯತ್ನಗಳು ಪುರೋಹಿತಶಾಹಿ ವೃತ್ತಿಗಳಲ್ಲಿ ಪುನರುತ್ಥಾನಕ್ಕೆ ಕಾರಣವಾಯಿತು ಮತ್ತು ಸೇಕ್ರೆಡ್ ಹಾರ್ಟ್ ಮೇಲೆ ಹೊಸ ಗಮನವನ್ನು ನೀಡಿತು. ಜಾನ್ ಯುಡೆಸ್ ಅವರ ಸಹಾನುಭೂತಿಯು ಬಡವರು ಮತ್ತು ಅಂಚಿನಲ್ಲಿರುವವರಿಗೆ ವಿಸ್ತರಿಸಿತು. ಅವರ ಕಲ್ಯಾಣ ಮತ್ತು ಘನತೆಗಾಗಿ ಪ್ರತಿಪಾದಿಸಿದರು. ಅವರ ದಣಿವರಿಯದ ಕೆಲಸದ ಮೂಲಕ ಅವರು ಚರ್ಚ್ನಲ್ಲಿ ಅಳಿಸಲಾಗದ ಛಾಪನ್ನು ಬಿಟ್ಟರು. ಪಾದ್ರಿಗಳು ಮತ್ತು ಸಾಮಾನ್ಯ ಜನರ ಪೀಳಿಗೆಯನ್ನು ರೂಪಿಸಿದರು. ಆಗಸ್ಟ್ 19, 1680 ಜಾನ್ ಯುಡೆಸ್ ಫ್ರಾನ್ಸ್ನ ಕೇನ್ನಲ್ಲಿ ನಿಧನರಾದರು. ಭಕ್ತಿ, ಸುಧಾರಣೆ ಮತ್ತು ಸೇವೆಯ ಪರಂಪರೆಯನ್ನು ಬಿಟ್ಟು ಹೋದರು. ಅವರ ಹಬ್ಬವನ್ನು ಆಗಸ್ಟ್ 19 ಆಚರಿಸಲಾಗುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಅಪ್ಲೋಡ್ಗಳಿಗೆ ಸೂಚನೆ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ಟ್ರೀಮಿಂಗ್ ಸೇವೆಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಂನಲ್ಲಿ ಸಂಪರ್ಕಿಸಿ.